ಸಾಮಾನ್ಯ ಮನುಷ್ಯ ಕೆಲಸ ಮಾಡಿ ಸರ್ಕಾರದಿಂದ ಬರಬೇಕಾದಂತ ಹಣವನ್ನು ಪಡೆಕೊಳ್ಳಕ್ಕೆ ಸಾಧ್ಯ ಆಗದನೆ ತನ್ನ ಪ್ರಾಣವನ್ನೇ ತೆತ್ತಂತ ಸಂದರ್ಭದಲ್ಲಿ ಈ ಸರ್ಕಾರದ ಕೊನೆಯ ಗಡ್ಡ ಮನುಷ್ಯರ ಪ್ರಾಣವನ್ನು ತೆಗೆಯೋಕಂತದ್ದು ಅದಕ್ಕೆ ಬಂದು ಮುಟ್ಟಿದ್ದಾರೆ ಇಂತ ಒಂದು ಆಡಳಿತದ ವೈಫಲ್ಯವನ್ನು ನೋಡ್ತಾ ಒಂದು ವಿರೋಧ ಪಕ್ಷವಾಗಿ ಇಂದಿನ 60 ವರ್ಷಗಳ ದೇಶದ ಮತ್ತು ರಾಜ್ಯದ ಆಡಳಿತವನ್ನು ವಹಿಸಿ ಅನೇಕ ಅಭಿವೃದ್ಧಿಗಳನ್ನು ಸ್ವಾತಂತ್ರ್ಯದ ಉದ್ದೇಶಗಳನ್ನು ಹಿನ್ನೆಲೆ ಇಟ್ಕೊಂಡು ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ದೇಶವನ್ನು ಮುನ್ನಡೆಗೆ ತರ್ತಕ್ಕಂತ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಮಾಡಿರತಕ್ಕಂತದ್ದು ದಾಖಲೆಗಳಲ್ಲಿ ನಮೂದಿ ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕಾಯ್ದೆಗಳನ್ನು ಕಾನೂನುಗಳನ್ನು ರಾತ್ರೋರಾತ್ರಿ ಮಾಡ್ತಾ ನಮ್ಮ ದೇಶದ ಮೂಲ ಕಸುಬಾದಂತ ಕೃಷಿ ಮತ್ತು ರೈತ ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಕೃಷಿ ಅಂದ್ರೆ ನಮ್ಮ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಬಿಜೆಪಿಗೆ ದೇಶದ ಬೆನ್ನೆಲುಬು ಬೇಕಿಲ್ಲ ದೇಶದ ಸಾಂಸ್ಕೃತಿಕ ಬದುಕು ಬೇಕಿಲ್ಲ ಬೆನ್ನೆಲುಬನ್ನ ಮತ್ತು ದೇಶದ ಸಾಂಸ್ಕೃತಿನ ನಾಶ ಮಾಡುವುದರ ಮುಖಾಂತರ ಉಳುವವನೇ ಭೂಮಿ ಒಡೆ ಇದ್ದಂತ ಕಾನನ್ನ ರಾತ್ರಿ ರಾತ್ರಿ ಚರ್ಚೆಗೆ ಒಳಪಡಿಸಿ ಮಾಡಿ ರೈತರು ಸಾಯಬೇಕು ಅಂತ ಪರಿಸ್ಥಿತಿಗೆ ತಳ್ಳಿದ್ದಾರೆ ದೇಶದ ಇತಿಹಾಸದಲ್ಲಿ ರಾಜ್ಯದ ಮೊದಲನೇ ಬಾರಿಗೆ ನಾವು 40% ಕಮಿಷನ್ನ ಈ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹೇಳಬೇಕು ಅಂತ ಮಾತುಗಳ ಮೂಲಕ ಪತ್ರದ ಮೂಲಕ ಇವತ್ತು ರಾಜ್ಯ ಯಾವ ಅಭಿವೃದ್ಧಿಯನ್ನು ಸಾಧಿಸುತ್ತಾ ಇದೆ ಅಂತಕಂತದನ್ನ ನೋಡಲಿಕ್ಕೆ ಸಾಧ್ಯ ಇದೆ ಅಂತಿಮವಾಗಿ ಬದುಕುವ ಮಾರ್ಗಗಳೇ ಮುಚ್ಚುವಾಗ ಒಬ್ಬ ಕಾಂಟ್ರಾಕ್ಟ್ ದಾರ ಸಂತೋಷ ಅಂತಕಂತವರು ನಮ್ಮ ಕಣ್ಣಿಗೆ ಕಾಣತಕ್ಕಂತ ರೀತಿಯಲ್ಲಿ ಪತ್ರವನ್ನ ಬರೆದು ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳು 40% ಹಣ ಕೊಟ್ಟಿದ್ದ 6 ತಿಂಗಳ ಹಿಂದೆ ಹೇಳಿದ್ದಾರೆ ಅದನ್ನ ಗಮನಕ್ಕೆ ತೆಗೆದುಕೊಳ್ಳದನೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರ ಹಿಂದೆನಲ್ಲಿ ಎಫ್ಐಆರ್ ಹಾಕಿ ಕಾನೂನಿನ ಮುಖಾಂತರ ಅವರನ್ನ ಬಂಧಿಸಬೇಕಾಗಿತ್ತು ಆದರೆ ಬಿಜೆಪಿ ಸರ್ಕಾರ ಯಾವ ಕಾನೂನನ್ನು ಗೌರವಿಸುತ್ತೆನೆ ಸತ್ತೋದನ ಬಗ್ಗೆ ಕನಿಕರವನ್ನು ತೋರಿಸುತ್ತೆನೆ ಎಷ್ಟು ದಿನದಿಂದ ಅವರು ಕಡೆ ಕೊಡಬೇಕಾಗಿದೆ ಅಂತಕಂತ ವಿಚಾರಗಳನ್ನು ಮಾಡಿದನೆ ಇಡೀ ಕುಟುಂಬವನ್ನ ಅವರು ಬೀದಿಪಾಲು ಮಾಡಿದ್ದಾರೆ